ಬಿಗ್ ಬಾಸ್ ಅಂದರೆ ಸುದೀಪ್, ಸುದೀಪ್ ಅಂದರೆ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ ಶುರುವಾದ ದಿನದಿಂದಲೂ ಕೂಡ ಬಿಗ್ ಬಾಸ್ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದೇ ಕಿಚ್ಚ ಸುದೀಪ್. ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಮನೆ ಒಳಗೆ ಯಾರದೋ ವಾಯ್ಸ್ ಬರುತ್ತೆ. ಅವ್ರು ಯಾರು, ಅವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ. ಆದರೂ ಅವ್ರನ್ನ ತಿಳ್ಕೋಬೇಕು ಅನ್ನುವಂಥ ಹುಮ್ಮಸ್ಸು ಇರಲಿಲ್ಲ. ಬಿಗ್ ಬಾಸ್ ಅಂದ್ರೇ ಸುದೀಪ್ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಇತ್ತು. ಬಿಗ್ ಬಾಸ್ ಮೊದಲು ಪ್ರಾರಂಭವಾದಾಗ ಆ ಶೋವನ್ನು ನಡೆಸ್ಕೊಡೋರು ಯಾರು ಅಂತ ಹುಡುಕಾಟವನ್ನು ಶುರು ಮಾಡಿದಾಗ ತುಂಬ ತಲೆ ಕೆಡಿಸ್ಕೊಂಡು ಫೈನಲಿ ಕಿಚ್ಚ ಸುದೀಪ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಅವರ ವಿಭಿನ್ನವಾದ ಮ್ಯಾನರಿಸಮ್, ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೊಳ್ತಿದ್ದಂಥ ರೀತಿ, ಇದೆಲ್ಲವೂ ಕೂಡ ಈ ಶೋಗೆ ಹೇಳಿ ಮಾಡಿಸಿದಂಥ ಮ್ಯಾನರಿಸಮ್ ಅಂತಲೇ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರ ನಿರೂಪಣೆ ಸೂಟಬಲ್ ಆಗಿರುತ್ತೆ ಅಂತಲೇ ಆಯ್ಕೆ ಮಾಡಿತು. ಅದಾದ ನಂತರ ಬಿಗ್ ಬಾಸ್ನ ಅನುಭಿಷಕ್ತ ದೊರೆಯಾಗಿ ಕಿಚ್ಚ ಸುದೀಪ್ ನಿಂತ್ಕೊಳ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇವತ್ತು ಕಿಚ್ಚ ಸುದೀಪನ್ನು ಬಿಗ್ ಬಾಸ್ನಿಂದ ಹೊರಗೆ ಕಳಿಸುವುದಕ್ಕೆ ಬಿಗ್ ಬಾಸ್ ಟೀಮ್ ನಿರ್ಧರಿಸಿದೆ. ನಿಜವಾಗ್ಲೂ ಕೂಡ ಇದು ತುಂಬಾ ಶಾಕಿಂಗ್. ಈ ಥರದೊಂದು ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಶಾಕ್ ಆಗಿಬಿಟ್ಟಿದೆ. ಇದೇನಿದು, ಬಿಗ್ ಬಾಸ್ ಅಂದ್ರೇ ಕಿಚ್ಚ ಸುದೀಪ್, ಅವರನ್ನು ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡ್ತಾರಾ, ಹೊರಗೆ ಕಳಿಸ್ಬೇಕು ಅಂತ ನಿರ್ಧರಿಸಿದ್ದಾರಾ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ನ ನಿರ್ಧಾರ ಏನು, ಇದಕ್ಕಿದ್ದ ಹಾಗೆಯೇ ಈ ದೊಡ್ಡ ಚೇಂಜಸ್ ಯಾಕೆ, ಕಿಚ್ಚ ಸುದೀಪ್ ಅವರೇ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರು ಅಥವಾ ಕಲರ್ಸ್ ಕನ್ನಡ ಟೀಮೇ ಕಿಚ್ಚ ಸುದೀಪ್ ಅವರನ್ನು ಹೊರಗೆ ಕಳಿಸ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿ ಶೋನ ನಡೆಸ್ಕೊಡ್ತಾರೆ. ಅಲ್ಲಿ ಕೇವಲ ನಿರೂಪಣೆ ಮಾತ್ರ ಮಾಡುವುದಿಲ್ಲ, ಮನೆಯೊಳಗಿರುವ ಮಂದಿಯನ್ನು ಬೆಂಡೆತ್ತುವ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ನಮ್ಮವರೇ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಸರಿ ಇದ್ದಿದ್ದನ್ನ ಸರಿ ಅಂತ, ತಪ್ಪಿದ್ದಿದ್ದನ್ನ ತಪ್ಪು ಅಂತ ನೇರವಾಗಿ ಹೇಳಿ, ಖಡಕ್ಕಾಗಿ ಹೇಳಿ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿ ಕಿಚ್ಚ ಸುದೀಪ್ ಮೇಲೆ ಇತ್ತು. ಕಿಚ್ಚ ಸುದೀಪ್ ತೀರ ಪರ್ಸ್ನಲ್ ಆಗಿ ತೆಗೆದುಕೊಂಡು ಕೇರ್ ಮಾಡ್ತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಬಿಗ್ ಬಾಸ್ನಲ್ಲಿ ಏನಾಯಿತು ಅನ್ನೋದಕ್ಕಿಂತ ಈ ವಾರದ ಕೊನೆಯಲ್ಲಿ ಏನಾಗುತ್ತೆ ಅಂತಲೇ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಹೆಚ್ಚಾಗಿತ್ತು. ಯಾಕಂದರೆ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ನ ರಾಜಿ ಪಂಚಾಯಿತಿ ಇರ್ತಿತ್ತು. ಸೊ ಹಾಗಾಗಿ ಈ ಕಿಚ್ಚ ಸುದೀಪ್ ಇದ್ರೇ ಬಿಗ್ ಬಾಸ್ ಅನ್ನೋದೊಂದು ಇಮ್ಯಾಜಿನೇಷನ್ ಎಲ್ಲರ ಮೈಂಡ್ನಲ್ಲೂ ಇದೆ. ಸುದೀಪನ ಹೊರತುಪಡಿಸಿ ಬಿಗ್ ಬಾಸ್ ನೋಡೋದಕ್ಕೆ ಸಾಧ್ಯ ಅನಾ ಅಂತ ಪ್ರಶ್ನೆಯನ್ನು ಯಾರಾದರೂ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗೋದಂತೂ ಹೌದು. ಅದನ್ನು ಅರಗಿಸ್ಕೊಳ್ಳೋದಕ್ಕೆ, ಅದನ್ನು ನೋಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ, ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ. ಬಿಗ್ ಬಾಸ್ ಒಂದಕ್ಕೆ ಕಿಚ್ಚ ಸುದೀಪನ್ನು ಒಪ್ಪಿಸಲಾಗಿತ್ತು. ತುಂಬ ಅಳೆದು ತೂಗಿ ಆನಂತರ ಕಿಚ್ಚ ಸುದೀಪ್ ಕೂಡ ಓಕೆ ಫೈನ್, ಈ ಶೋ ಅನ್ನು ನಾನು ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಅದಾದಮೇಲೆ ಆಗಿದ್ದೆಲ್ಲ ಇತಿಹಾಸ. ಸೀಸನ್ 10 ಅಂದರೆ ಕಳೆದ ಸೀಸನ್ಗೇನೆ ಕಿಚ್ಚ ಸುದೀಪ್ ನಾನು ನಿರೂಪಕನಾಗಿ ಬರೋದಿಲ್ಲ ಅಂತ ಹೇಳಿದರು. ಆದರೆ ಕನ್ವಿನ್ಸ್ ಮಾಡಿ ಅವರನ್ನು ಒಪ್ಪಿಸಲಾಗಿತ್ತು. ಕಾರಣ ಬಿಗ್ ಬಾಸ್ನ ಟೀಮ್ ಕೂಡ ಹೊಸದಿತ್ತು ಮತ್ತು ಇಡೀ ಕಲರ್ಸ್ ಕನ್ನಡದ ಹೆಡ್ ಕೂಡ ಬದಲಾಗಿದ್ರು. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಈ ಸೀಸನನ್ನು ನಡೆಸ್ಕೊಡ್ಲೇಬೇಕು ಮತ್ತು ವಿಭಿನ್ನವಾಗಿರುತ್ತೆ ಅಂತ ರಿಕ್ವೆಸ್ಟ್ ಮೇಲೆ ಕಿಚ್ಚ ಸುದೀಪ್ ನಾನು ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಆದರೆ ಸೀಸನ್ 11ಕ್ಕೆ ಕಿಚ್ಚ ಸುದೀಪ್ ಬರಲ್ಲ ಅಂತ ಹೇಳಿದ್ದಾರೋ ಹೇಳಿಲ್ವೋ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ನೇ ಇಲ್ಲ. ಆದರೆ ಕಲರ್ಸ್ ಕನ್ನಡದವರೇ ನಿರೂಪಕರ ಬದಲಾವಣೆಗೆ ಮುಂದಾಗ್ಬಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಕೇವಲ ಕನ್ನಡದಲ್ಲಿ ಮಾತ್ರ ಬರ್ತಾ ಇಲ್ಲ, ಹಿಂದಿ, ತೆಲುಗು, ಮಲಯಾಳ ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರು ನಡೆಸ್ಕೊಡ್ತಾ ಇದ್ರು. ತುಂಬ ಅದ್ಭುತವಾಗಿ ಮೂಡ್ ಬರ್ತಾ ಇತ್ತು. ಇಲ್ಲಿ ಹೇಗೆ ಸುದೀಪ್ ಅಂದರೆ ಬಿಗ್ ಬಾಸ್ ಅಂತಿತ್ತು, ಅಲ್ಲೂ ಕೂಡ ಬಿಗ್ ಬಾಸ್ ಅಂದರೆ ಸಲ್ಮಾನ್ ಖಾನ್ ಅಂತಲೇ ಇದ್ದಿದ್ದು. ಆದರೆ ಬೇಕು ಅಂತ ಅಲ್ಲೂ ಕೂಡ ಸಲ್ಮಾನ್ ಖಾನನ್ನು ಬದಲು ಮಾಡಿ ದೇವಗನ್ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಿರೂಪಕರಾಗಿ. ಅಜಯ್ ದೇವಗನ್ ಅವರನ್ನು ಅಲ್ಲಿ ನಿರೂಪಕರಾಗಿ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದಾಗ, ಒಂದೇ ಥರದ ನಿರೂಪಣೆ ಅಥವಾ ಒಂದೇ ಒಬ್ಬ ನಿರೂಪಕ ಕೊನೆಯವರೆಗೂ ಇರೋದು ಚೆನ್ನಾಗಿ ಅನಿಸಲ್ಲ, ಹೊಸದನ್ನು ಬಯಸಬೇಕು ಅನ್ನುವಂಥ ಕಾರಣಕ್ಕೆ ಬದಲು ಮಾಡಿದ್ದೀವಿ ಅಂತ ಹೇಳಿದರು. ಇಲ್ಲೂ ಕೂಡ ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರನ್ನು ಬದಲು ಮಾಡಬೇಕು ಅಂತ ನಿರ್ಧರಿಸಲಾಗಿದೆ.
ಆ ಜಾಗಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ರಿಷಬ್ ಶೆಟ್ಟಿಯನ್ನು ಕರ್ಕೊಂಡು ಬರಬೇಕು ಅಂತ ಮಾತುಕತೆ ಕೂಡ ನಡೆದಿದೆ ಅನ್ನೋದು ಈಗ ಸಿಗ್ತಿರುವಂಥ ಫೈನಲ್ ಮಾಹಿತಿ. ರಿಷಬ್ ಶೆಟ್ಟಿ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್, ಅದರಲ್ಲೂ ಕಾಂತಾರ ಬಂದ ಮೇಲೆ ಶಿವನಾಗಿ ಮಿಂಚಿದ ಮೇಲೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅವರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಡೀ ದೇಶದಲ್ಲಿ ರಿಷಬ್ ಶೆಟ್ಟಿ ಸೌಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ರಿಷಬ್ ಶೆಟ್ಟಿಯನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು, ಬಿಗ್ ಬಾಸ್ ನಿರೂಪಣೆಯನ್ನು ಅವ್ರ ಕೈಲಿ ಮಾಡಿಸ್ಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕೆ ರಿಷಬ್ ಶೆಟ್ಟಿ ಒಪ್ಕೊಂಡಿದ್ದಾರಾ ಅದು ಪ್ರಶ್ನೆ. ಯಾಕಂದರೆ ಕಾಂತಾರ 2 ಇನ್ನೇನು ರಿಲೀಸಿಗೆ ಬರ್ತಾ ಇದೆ, ಕಾಂತಾರ 2 ಆದಮೇಲೆ ಯಾವ ಸಿನಿಮಾ ಮಾಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬಿಟ್ಕೊಟ್ಟಿಲ್ಲ. ಬಟ್ ಕಾಂತಾರ 2 ರಿಲೀಸಿಗೆ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಹೇಳಿಕೊಳ್ಳುವಂಥ ಕೆಲಸ ಇಲ್ಲ. ಸೊ ಸುದೀಪ್ ಕೂಡ ಎಷ್ಟೇ ಕೆಲಸಗಳಿದ್ರೂ ಬಿಗ್ ಬಾಸನ್ನು ನಡೆಸ್ಕೊಡ್ತಾ ಇದ್ರು, ರಿಷಬ್ ಶೆಟ್ಟಿ ಕೂಡ ಆ ಥರ ಮಾಡಬಹುದು. ಇನ್ನು ಕಿಚ್ಚ ಸುದೀಪ್ಗೂ ಕೂಡ ಬಿಗ್ ಬಾಸ್ ಸಾಕು ಅನಿಸ್ಬಿಟ್ಟಿದೆ, ಯಾಕಂದರೆ ಬರೋಬ್ಬರಿ 10 ಸೀಸನನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಸುದೀಪ್ ಅವರ 2 ಸಿನಿಮಾಗಳು ಬರೋದಕ್ಕೆ ರೆಡಿ ಇದೆ, ಸೊ ಬರಬೇಕಾಗಿದೆ. ಹಾಗಾಗಿ ಅವ್ರು ಬ್ರೇಕ್ ತಗೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಕಲರ್ಸ್ ಕನ್ನಡ ಕೂಡ ಕಿಚ್ಚ ಸುದೀಪ್ ಅವರನ್ನು ಕೈಬಿಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಆ ಜಾಗಕ್ಕೆ ರಿಷಬ್ ಶೆಟ್ಟಿ ಕರ್ಕೊಂಡು ಬರಬೇಕು ಅಂತ ಮಾತುಕತೆ ನಡೆದಿದೆ. ಈಗಾಗಲೇ 2 ಸುತ್ತು ಮಾತುಕತೆ ನಡೆದಿದೆ, ಫೈನಲ್ ಸುತ್ತಿನ ಮಾತುಕತೆ ಬಾಕಿ ಇದೆ. ಅಕ್ಟೋಬರ್ 2 ವಾರದಲ್ಲಿ ಬಿಗ್ ಬಾಸ್ ಬರೋದ್ರಿಂದ ಅಷ್ಟರೊಳಗೆ ರಿಷಬ್ ಶೆಟ್ಟಿಯನ್ನು ಓಕೆ ಮಾಡಬೇಕು. ಸೊ ಸುದೀಪ್ ಜಾಗದಲ್ಲಿ ರಿಷಬ್ ಶೆಟ್ಟಿಯನ್ನು ಒಪ್ಕೊಳ್ತಾರ ಜನ ಗೊತ್ತಿಲ್ಲ. ಸೊ ಇಲ್ಲಿ ಸುದೀಪ್ ಇರಬೇಕಾ, ರಿಷಬ್ ಶೆಟ್ಟಿ ಇರಬೇಕಾ, ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದು ಮರಿಬೇಡಿ.